ಹಲೋ ವೀಕ್ಷಕರೇ, ನಮಸ್ಕಾರ. ಯಾಕೋ ಏನೋ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗುವಂತೆ ಕಾಣುತ್ತಿಲ್ಲ. ಪ್ರತಿ 10 ಗ್ರಾಮ್ಗೆ ಈಗಾಗಲೇ 40,000 ದಾಟಿ ಮುನ್ನುಗ್ತಾ ಇರೋ ಚಿನ್ನದ ಬೆಲೆಯನ್ನು ಕೇಳಿ ಬಡವರು ಇರಲಿ ಶ್ರೀಮಂತರು ಕೂಡ ಬೆಚ್ಚಿ ಬೀಳ್ತಿದ್ದಾರೆ. ಹೌದು, ಆ ಮಟ್ಟಕ್ಕೆ ಚಿನ್ನದ ಬೆಲೆ ಮುಂದುವರಿಯುತ್ತಾನೆ ಹೋಗ್ತಾ ಇದೆ. ಯಾಕೆ ಹೀಗಾಗ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ. ಹೇಗಪ್ಪ ಚಿನ್ನವನ್ನು ಖರೀದಿ ಮಾಡೋದು, ಹೇಗಪ್ಪ ಮದುವೆ ಈ ಥರ ಕಾರ್ಯಕ್ರಮಗಳನ್ನು ಸಂಭ್ರಮಾಚರಣೆಯನ್ನು ಮಾಡೋದು ಅಂತ ಜನ ಚಿಂತೆಗೀಡಾಗಿದ್ದಾರೆ. ಮದುವೆ ಅಂದ ಮೇಲೆ ಅಲ್ಲಿ ಚಿನ್ನ ಇರಲೇಬೇಕು. ಚಿನ್ನದ ತಾಳಿಯನ್ನ ಖರೀದಿಸೋಕ್ಕೂ ಕೂಡ ಜನ ಹಿಂದೆ ಮುಂದೆ ನೋಡುವಷ್ಟು ಮಟ್ಟಕ್ಕೆ ಚಿನ್ನದ ರೇಟ್ ಏರಿಕೆ ಆಗ್ತಾ ಇದೆ. ಇದೇ ವೇಳೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಯೋಜನೆಯೊಂದನ್ನ ಜಾರಿಗೆ ತಂದಿದ್ದು, ಬಡವರಿಗಾಗಿ 10 ಗ್ರಾಮ್ ಚಿನ್ನ, ಅದಕ್ಕಾಗಿ 30,000 ರೂಪಾಯಿಗಳನ್ನ ಕೊಡುವ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಆ ಯೋಜನೆ ಯಾವುದು, ಎಲ್ಲಿ ಜಾರಿಗೆ ತರಲಾಗಿದೆ, ಯೋಜನೆಯ ಲಾಭ ಪಡೆಯೋದಕ್ಕೆ ಚಿನ್ನವನ್ನ ಪಡೆಯೋದು ಹೇಗೆ, ಇನ್ನಿತರ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಚಿನ್ನದ ಬೆಲೆ ಕಡಿಮೆ ಆಗಲಿ ಅನ್ನುವಂತಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನಿತರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಈ ಯೋಜನೆಯ ಹೆಸರು ಏನಪ್ಪ ಅಂದರೆ ಅರುಂಧತಿ ಚಿನ್ನದ ಯೋಜನೆ ಅಂತ. ಈ ಯೋಜನೆಯ ಅಡಿಯಲ್ಲಿ ಹುಡುಗಿಯ ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇದ್ದರೆ ಆ ಹುಡುಗಿಗೆ ಮದುವೆಯಾಗುವ ವೇಳೆಯಲ್ಲಿ ಚಿನ್ನವನ್ನು ಖರೀದಿ ಮಾಡಲಿ ಎನ್ನುವ ಉದ್ದೇಶದಿಂದ 30,000 ರೂಪಾಯಿಗಳನ್ನು ನೀಡಲಾಗ್ತದೆ. ಈ 30,000 ರೂಪಾಯಿಗಳನ್ನು ಹುಡುಗಿಯ ಅಕೌಂಟ್ಗೆ ನೇರವಾಗಿ ಹಾಕಲಾಗುತ್ತೆ. ಈ ಹಣದಲ್ಲಿ ಚಿನ್ನವನ್ನ ಖರೀದಿ ಮಾಡಿದ ನಂತರ ಮದುವೆ ಮಾಡುವ ವೇಳೆಯಲ್ಲಿ ಕಡ್ಡಾಯವಾಗಿ ಸರ್ಕಾರದ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬೇಕು. ಹಾಗೂ ಮದುವೆ ಆಗುತ್ತಿರುವ ಹುಡುಗಿಗೆ ಕಡ್ಡಾಯವಾಗಿ 18 ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು. ಮದುವೆಯಾಗುವ ವೇಳೆಯಲ್ಲಿ ಈ ಹಣದಿಂದ ಚಿನ್ನವನ್ನ ಖರೀದಿಸಿ ಖರೀದಿಸಿರುವ ರಶೀದಿಯನ್ನ ರಿಜಿಸ್ಟರ್ಗೆ ನೀಡಬೇಕು, ಬಿಲ್ ಕೂಡ ನೀಡಬೇಕು, ಹಾಗೂ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಲೇಬೇಕು. ಪ್ರಸ್ತುತ ಈಗ ಈ ಯೋಜನೆ ಅಸ್ಸಾಂ ರಾಜ್ಯದಲ್ಲಿ ಜಾರಿಗೆ ಬಂದಿದ್ದು, ಇದು ನಮ್ಮ ರಾಜ್ಯದಲ್ಲಿಯೂ ಕೂಡ ಕರ್ನಾಟಕದಲ್ಲಿಯೂ ಕೂಡ ಜಾರಿಗೆ ಬರಬೇಕು ಎಂಬುದು ಬಹುತೇಕರ ಬೇಡಿಕೆಯಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಜಾರಿಗೆ ಬರಬೇಕು ಅಂತಿದ್ರೆ ಎಸ್ ಎಂದು, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿಯನ್ನ ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಹಾಗೂ ಸರ್ಕಾರಕ್ಕೆ ತಲುಪುವವರೆಗೂ ಶೇರ್ ಮಾಡಿ. ಧನ್ಯವಾದಗಳು.